ರಾಜ್ಯದಲ್ಲಿ ಕೋವಿಡ್ 3ನೇ ಅಲೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಸೋಂಕಿನ ಪ್ರಮಾಣದ ಅಂಕಿ ಅಂಶ ಆಧರಿಸಿ ಸರ್ಕಾರ ಲಾಕ್ ಡೌನ್ ನಿಯಮಾವಳಿಗಳನ್ನು ವಾಪಸ್ ಪಡೆದುಕೊಂಡಿದೆ ಇದು ನಮಗೂ ನಿಮಗೂ ಎಲ್ಲರಿಗೂ ತಿಳಿದಿರುವ ವಿಷಯ ಅಲ್ವಾ ಆದರೆ ರಾಮನಗರ ಜಿಲ್ಲಾಡಳಿತದ ಪ್ರಕಾರ ಲಾಕ್ ಡೌನ್ ನಿಯಮ ಸಂಪೂರ್ಣ ವಾಪಸ್ ಪಡೆದಿಲ್ಲ ದೈಹಿಕ ಅಂತರ ಮರೆತು ಸಾರ್ವಜನಿಕರು ಗುಂಪುಗೂಡುವುದನ್ನು ನಿಷೇಧಿಸಲಾಗಿದೆ ಇದನ್ನು ಉಲ್ಲಂಘಿಸಿದರೆ ಪ್ರಾಕೃತಿಕ ವಿಕೋಪ ತಡೆ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳಲಾಗುತ್ತದೆ ಹೌದಾ ಎಂದು ಹುಬ್ಬೇರಿಸಬೇಡಿ ಇದು ನಿಜ ಸಾರ್ವಜನಿಕರು ಅಂತರ ಮರೆತರೆ ಪ್ರಕರಣ ದಾಖಲಿಸುತ್ತಾರೆ ಗೊತ್ತಾ ಈಗ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆ ಮಾಡುತ್ತಿದ್ದಾರೆ ಈ ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಿದ ಆರೋಪದಡಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸುರೇಶ್ ಸಲೀಂ ಅಹಮದ್ ನಟ ಪ್ರೇಮ್ ಸಾಧುಕೋಕಿಲ ಸೇರಿ 38 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ